ಮನೆಯಲ್ಲಿ ಕುತ್ಕೊಂಡು ಆರಾಮವಾಗಿ ಯಾವುದೇ ಬಂಡವಾಳ ಇಲ್ಲದೆ ಸಾವಿರಾರು ರೂಪಾಯಿನ ಗಳಿಸಬೇಕು ಅಂತ ಆಸೆ ಇದ್ರೆ ಈಗಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮತ್ತೆ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮೀಶೋ ಆಪ್ ನಲ್ಲಿ ಇರುವ ಪ್ರಾಡಕ್ಟ್ಸ್ ಅನ್ನ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಮುಖಾಂತರ ಶೇರ್ ಮಾಡಿ ನೀವು ಎಷ್ಟು ಬೇಕೋ ಅಷ್ಟು ಹಣನ ಗಳಿಸಬಹುದು. ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಹೊಸ ಸೀರೀಸ್ ನಲ್ಲಿ ಪಾರ್ಟ್ ಒನ್ ಅಪ್ಲೋಡ್ ಆಗಿದೆ. ಅದರಲ್ಲಿ ನಾನು ಬ್ಲೌಸ್ ಅಳತೆನ ಹೇಗೆ ಮಾಡುದು ಅಂತ ಹೇಳಿದೀನಿ. ಪಾರ್ಟ್ ಟೂ ನಲ್ಲಿ ಸಿಂಪಲ್ ಬ್ಲೌಸ್ ಬಾಡಿ ಕಟಿಂಗ್ ಅನ್ನ ಹೇಗೆ ಮಾಡುದು ಅಂತ ಹೇಳಿದೀನಿ. ಇವಾಗ ನಾವು ಪಾರ್ಟ್ ತ್ರೀನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಸ್ಲೀವ್ಸ್ ಕಟಿಂಗ್ ಅನ್ನ ಹೇಗೆ ಮಾಡುದು ಅಂತ ಹೇಳ್ಕೊಡ್ತಾ ಇದೀನಿ. ಈ ಮೆಥಡ್ ಅನ್ನ ಅಪ್ಲೈ ಮಾಡಿ ನೀವು ತುಂಬಾ ಸುಲಭವಾಗಿ ಸ್ಲೀವ್ಸ್ ಕಟಿಂಗ್ ಅನ್ನ ಮಾಡಬಹುದು, ತುಂಬಾ ಈಸಿಲಿ ಕಲಿಬಹುದು. ಸೊ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ನೋಡಕ್ಕಿಂತ ಮುಂಚೆ ಇನ್ನುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ಈ ರೀತಿ ಇಂಪಾರ್ಟೆಂಟ್ ವಿಡಿಯೋಸ್ ನಾನು ಶೇರ್ ಮಾಡಿದಾಗ ನೀವು ಆದಷ್ಟು ಬೇಗ ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ರೆಡಿರಿ, ನೋಡೋಣ. ವೆಲ್ಕಮ್ ಟು ಪಾರ್ಟ್ ತ್ರೀ. ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಸ್ಲೀವ್ಸ್ ಕಟಿಂಗ್ ಅನ್ನ ಹೇಗೆ ಮಾಡುದು ಅಂತ ಹೇಳ್ಕೊಡ್ತಾ ಇದೀನಿ. ಇದಕ್ಕಿಂತ ಮುಂಚೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ವಿಡಿಯೋನಲ್ಲಿ ಸಿಂಪಲ್ ಬ್ಲೌಸ್ ಅಳತೆನ ಹೇಗೆ ಮಾಡ್ಬೇಕು, ಹಾಗೆ ಸಿಂಪಲ್ ಬ್ಲೌಸ್ ಬಾಡಿ ಪಾರ್ಟ್ ಅನ್ನ ಹೇಗೆ ಕಟ್ ಮಾಡ್ಬೇಕು ಅಂತ ವಿಡಿಯೋನ ಶೇರ್ ಮಾಡಿದೀನಿ. ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದೀನಿ. ಇನ್ನುವರೆಗೆ ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಈಗ ಫ್ರೆಂಡ್ಸ್, ಸ್ಲೀವ್ಸ್ ಕಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಸ್ಲೀವ್ಸ್ ಲೆಂತ್ ಬೇಕಾಗುತ್ತೆ, ಸ್ಲೀವ್ಸ್ ವಿಡ್ತ್ ಬೇಕಾಗುತ್ತೆ, ಹಾಗೆ ಸ್ಲೀವ್ಸ್ ರೌಂಡ್ ಬೇಕಾಗುತ್ತೆ. ಪಾರ್ಟ್ ಒನ್ ನಲ್ಲಿ ನಾನು ಆಲ್ರೆಡಿ ಬ್ಲೌಸ್ ಮೆಜರ್ಮೆಂಟ್ ಅನ್ನ ತಗೊಳ್ಳುವಾಗ ಸ್ಲೀವ್ಸ್ ಅಳತೆ ಕೂಡ ತಗೊಂಡಿದ್ದೀನಿ. ಸೊ ನೀವು ವಿಡಿಯೋನ ಖಂಡಿತ ನೋಡಿ ಅಂದ್ರೆ ನಿಮ್ಗೆ ಸ್ಲೀವ್ಸ್ ಅಳತೆ ಹೇಗೆ ತಗೊಳ್ದು ಅಂತ ಅರ್ಥ ಆಗುತ್ತೆ. ಈಗ ಫ್ರೆಂಡ್ಸ್ ನೋಡಿ, ಸ್ಲೀವ್ಸ್ ಲೆಂತ್ ಎಷ್ಟು ಇದೆ, 3¼ ಇಂಚ್ ಇದೆ. ಅದರಲ್ಲಿ ನಾನು 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಆಡ್ ಮಾಡಿ 5¼ ಇಂಚ್ ಟೋಟಲ್ ಲೆಂತ್ ಅನ್ನ ತಗೊಂಡಿದ್ದೀನಿ. 2 ಇಂಚ್ ನಿಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಜಾಸ್ತಿ ಅನಿಸ್ತಾ ಇದ್ರೆ ನೀವು 1½ ಇಂಚ್ ಕೂಡ ತಗೋಬಹುದು. ಇದು ಆಯ್ತು ವಿದೌಟ್ ಲೈನಿಂಗ್ ಬ್ಲೌಸ್ಗಾಗಿ. ಲೈನಿಂಗ್ ಬ್ಲೌಸ್ ನೀವು ಹೊಲಿತಾ ಇದ್ರೆ, ಲೈನಿಂಗ್ ಬ್ಲೌಸ್ ನೀವು ಸ್ಟಿಚಿಂಗ್ ಮಾಡ್ತಾ ಇದ್ರೆ 1 ಇಂಚ್ ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಸಾಕಾಗುತ್ತೆ. ಆಮೇಲೆ ಸ್ಲೀವ್ಸ್ ವಿಡ್ತ್ ನಲ್ಲಿ ಕೂಡ 7 ಇಂಚ್ ನಲ್ಲಿ ನಾನು 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡಿ 9 ಇಂಚ್ ಅನ್ನ ಕನ್ಸಿಡರ್ ಮಾಡಿದೀನಿ. ಸ್ಲೀವ್ಸ್ ರೌಂಡ್ ಅಂದ್ರೆ ತೋಳಿನ ಸುತ್ತಳತೆ ಒಳಗಡೆ 5¼ ಇಂಚ್ ಬರುತ್ತೆ, ಅದರಲ್ಲಿ ಯಾವುದೇ ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡಿಲ್ಲ. ಅದು ಯಾಕೆ ಮಾಡಿಲ್ಲ ಅಂತ ನಾನು ಕಟಿಂಗ್ ನಲ್ಲಿ ಕಟಿಂಗ್ ಮಾಡುವಾಗ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಕಟಿಂಗ್ ಮಾಡೋಣ. ಸೊ ಫ್ರೆಂಡ್ಸ್ ನೋಡಿ, ಫಸ್ಟ್ ಆಫ್ ಆಲ್ ನಾನು ಕಾರ್ಡ್ ಶೀಟ್ ಅನ್ನ, ಒಂದು ಪ್ಲೇನ್ ಕಾರ್ಡ್ ಶೀಟ್ ಅನ್ನ ಈ ರೀತಿ ಸೆಂಟರ್ ನಲ್ಲಿ ಫೋಲ್ಡ್ ಮಾಡಿದೀನಿ. ಸೊ ದಟ್ ನಿಮ್ಗೆ ಕಟಿಂಗ್ ಕ್ಲಿಯರ್ಲಿ ಅರ್ಥ ಆಗ್ಲಿ ಅಂತ. ನೀವು ಇದೇ ಮೆಥಡ್ ಅನ್ನ ಸಿಂಪ್ಲಿ ಮನೆಯಲ್ಲಿ ಇರುವ ನ್ಯೂಸ್ ಪೇಪರ್ ಮೇಲೆ ಕೂಡ ಮಾಡಬಹುದು. ಸೊ ಇದು ಇದೆ ಫೋಲ್ಡೆಡ್ ಸೈಜ್, ಫೋಲ್ಡೆಡ್ ಸೈಡ್, ಮತ್ತೆ ಇದು ಇದೆ ಓಪನ್ ಸೈಡ್. ಸೊ ಫೋಲ್ಡೆಡ್ ಸೈಡ್ ದಿಂದ ನಾನು ಮಾರ್ಕಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಫೋಲ್ಡೆಡ್ ಸೈಡ್ ಫಸ್ಟ್ ಆಫ್ ಆಲ್ ನಾನು ಸ್ಲೀವ್ಸ್ ದ ಉದ್ದ ಅಂದ್ರೆ ಸ್ಲೀವ್ಸ್ ದ ಲೆಂತ್ ತಗೊಳ್ತಾ ಇದೀನಿ. ಅದು ಇದೆ 5¼ ಇಂಚ್. ಸೊ 5¼ ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕ್ ಹಾಕ್ತಾ ಇದೀನಿ. ಆಮೇಲೆ ಬರುತ್ತೆ ಸ್ಲೀವ್ಸ್ ವಿಡ್ತ್. ಸ್ಲೀವ್ಸ್ ವಿಡ್ತ್ ಇದೆ 7 ಇಂಚ್. ನಾನು ಇದರಲ್ಲಿ ಈಗಲೇ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಅದು ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಆಮೇಲೆ ಹೇಳ್ತೀನಿ. ಸೊ ಈಗ ಲೆಂತ್ ಮತ್ತು ವಿಡ್ತ್ ಪ್ರಕಾರ ಒಂದು ಬಾಕ್ಸ್ ಹಾಕೊಳ್ತಾ ಇದೀನಿ. ಸೊ ಈ ರೀತಿ ಬಾಕ್ಸ್ ಹಾಕೊಂಡಿದ ಮೇಲೆ ಫ್ರೆಂಡ್ಸ್, ಈ ಸೈಡ್ ಮೇಲುಗಡೆದಿಂದ ನಮ್ಗೆ ಒಂದ್ ಸ್ವಲ್ಪ ಗ್ಯಾಪ್ ಅನ್ನ ಬಿಡ್ಬೇಕಾಗುತ್ತೆ. ಸೊ ಇದು ಮೇಲುಗಡೆದಿಂದ ಎಷ್ಟು ಮೆಜರ್ಮೆಂಟ್ ಬಿಡ್ಬೇಕು ಅಂತ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗುತ್ತೆ, ತುಂಬಾ ಜನರಿಗೆ ಅಲ್ಲಿ ತೊಂದರೆ ಆಗುತ್ತೆ. ಸೊ ಮೇಲುಗಡೆದಿಂದ ನಾನು ಸಿಂಪ್ಲಿ ಇಲ್ಲಿಂದ 2 ಇಂಚ್ ಅನ್ನ ಬಿಡ್ತಾ ಇದೀನಿ. ಇವಾಗ ನಿಮ್ ಹತ್ರ ರೆಡಿ ಬ್ಲೌಸ್ ಇರ್ಲಿಲ್ಲ ಆದ್ರೆ ನೀವು ಅದು ಕೂಡ ಮತ್ತೊಂದು ಸಿಂಪಲ್ ಟ್ರಿಕ್ ಅನ್ನ ಹೇಳ್ತಾ ಇದೀನಿ. ಈ ರೀತಿ ಶಾರ್ಟ್ ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡ್ತಾ ಇದ್ರೆ ಮೇಲುಗಡೆಯಿಂದ 2 ಇಂಚ್ ಅಥವಾ 2½ ಇಂಚ್ ಅನ್ನ ಬಿಡಿ. ಆಮೇಲೆ ಲಾಂಗ್ ಸ್ಲೀವ್ಸ್ ಅಂದ್ರೆ ಲೆಂತ್ 6 ಇಂಚ್ ಇರುತ್ತೆ, 7 ಇಂಚ್ ಇರುತ್ತೆ, 8 ಇಂಚ್ ಇರುತ್ತೆ, 9 ಇಂಚ್ ಇರುತ್ತೆ, ಆಗ ಮೇಲುಗಡೆದಿಂದ 3 ಇಂಚ್ ಅನ್ನ ನೀವು ಬಿಟ್ರೆ ನಿಮ್ದು ಸ್ಲೀವ್ಸ್ ಪರ್ಫೆಕ್ಟ್ ಶೇಪ್ ನಲ್ಲಿ ಬರುತ್ತೆ. ಸೊ ಈಗ ಆ ಪಾಯಿಂಟ್ ಅನ್ನ ತೆಗೆದ ಮೇಲೆ ಆ ಪಾಯಿಂಟ್ ಮತ್ತು ಇಲ್ಲೇ ಕಾರ್ನರ್ ನಲ್ಲಿ ಇರುವ ಪಾಯಿಂಟ್ ಅನ್ನ ನಾನು ಈ ರೀತಿ ಕ್ರಾಸ್ ನಲ್ಲಿ ಒಂದು ಸ್ಟ್ರೇಟ್ ಲೈನ್ ಅನ್ನ ತೆಗೆದು ಜಾಯಿಂಟ್ ಮಾಡ್ಕೊಳ್ತಾ ಇದೀನಿ. ಆಮೇಲೆ ಈ ತೆಗ್ದಿದ್ದ ಸ್ಟ್ರೇಟ್ ಲೈನ್ಗೆ ಈ ರೀತಿ ಟೇಪ್ ಅನ್ನ ಇಟ್ಕೊಂಡು ಅದನ್ನು ಒಂದು ಸೆಂಟರ್ ಪಾಯಿಂಟ್ ಅನ್ನ ತಗೊಳ್ತಾ ಇದೀನಿ. ಸೆಂಟರ್ ಪಾಯಿಂಟ್ ತೆಗಿಬೇಕಾದ್ರೆ ಸಿಂಪ್ಲಿ ಟೇಪ್ ಅನ್ನ ಈ ರೀತಿ ಫೋಲ್ಡ್ ಮಾಡಿದ್ರೆ ನಿಮ್ಗೆ ಒಂದು ಸೆಂಟರ್ ಪಾಯಿಂಟ್ ಸಿಗುತ್ತೆ. ಸೆಂಟರ್ ಪಾಯಿಂಟ್ ಸಿಕ್ಕದ ಮೇಲೆ ಆ ಪಾಯಿಂಟ್ ದಿಂದ ಮೇಲಗಡೆ 1/2 ಇಂಚ್ಗೆ ಒಂದು ಈ ರೀತಿ ಮಾರ್ಕ್ ಹಾಕ್ತಾ ಇದೀನಿ. ಈ ಮಾರ್ಕ್ ಮತ್ತು ಈ ಪಾಯಿಂಟ್ ಅನ್ನ ನಾನು ಮತ್ತೆ ಸ್ಕೇಲ್ ಅನ್ನ ಯೂಸ್ ಮಾಡಿ ಈ ರೀತಿ ಕ್ರಾಸ್ ನಲ್ಲಿ ಒಂದು ಸ್ಟ್ರೇಟ್ ಲೈನ್ ಅನ್ನ ತೆಗಿತಾ ಇದೀನಿ. ಆಮೇಲೆ ಈ ಪಾಯಿಂಟ್ ದಿಂದ ಈ ಪಾಯಿಂಟ್ ವರೆಗೆ ಫ್ರೀ ಹ್ಯಾಂಡ್ ದಿಂದ ಒಂದು ರೌಂಡ್ ಶೇಪ್ ಅನ್ನ ಕೊಡ್ತಾ ಇದೀನಿ. ಇದು ಆಯ್ತು ನಮ್ದು ಸ್ಲೀವ್ಸ್ ದ ಹಿಂಭಾಗದ ಶೇಪ್.
ಆಮೇಲೆ ಫ್ರೆಂಡ್ಸ್ ಈ ಪಾಯಿಂಟ್ ದಿಂದ ಈ ಪಾಯಿಂಟ್ ವರೆಗೆ ಮತ್ತೆ ಸೇಮ್ ಟೇಪ್ ಅನ್ನ ಇಟ್ಕೊಂಡು ನಾನು ಮತ್ತೆ ಸೆಂಟರ್ ಪಾಯಿಂಟ್ ಅನ್ನ ತೆಗಿತಾ ಇದ್ದೀನಿ. ಸೇಮ್ ಟೇಪ್ ಅನ್ನ ಜಸ್ಟ್ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ, ಅಂದ್ರೆ ನಮ್ಗೆ ಸೆಂಟರ್ ಪಾಯಿಂಟ್ ಸಿಗುತ್ತೆ. ಇಲ್ಲಿ ಬರ್ತಾ ಇದೆ ಈ ಸೆಂಟರ್ ಪಾಯಿಂಟ್. ಸೆಂಟರ್ ಪಾಯಿಂಟ್ ಬಂದ ಮೇಲೆ ಕೆಳಗಡೆ ಈ ಪಾಯಿಂಟ್ ದಿಂದ ಕಾಲು ಇಂಚ್ಗೆ ಈ ರೀತಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಈಗ ಫ್ರೆಂಡ್ಸ್ ನಾನು ಜಸ್ಟ್ ಮುಂಭಾಗದ ಸ್ಲೀವ್ಸ್ ದ ಶೇಪ್ ಅನ್ನ ಕೊಡ್ಬೇಕಾದ್ರೆ ಇಲ್ಲಿ ಒಂದು ಬೇಸ್ ಅಂತ 1 ಇಂಚ್ ಈ ಪಾಯಿಂಟ್ ದಿಂದ ಈ ಪಾಯಿಂಟ್ ವರೆಗೆ ಹಿಡಿದು 1 ಇಂಚ್ ತಗೊಳ್ತಾ ಇದ್ದೀನಿ. ಇದು ಆಪ್ಷನಲ್ ಇದೆ, ಜಸ್ಟ್ ಶೇಪ್ ಗಾಗಿ ತೆಗ್ದಿದ್ದೀನಿ. ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಒಯ್ದು ನಾವು ಇಲ್ಲಿ ಜಾಯಿಂಟ್ ಮಾಡ್ತಾ ಇದೀವಿ. ಸೊ ದಟ್ ನಮ್ಗೆ ಏನ್ ಸಿಗುತ್ತದೆ, ಮುಂಭಾಗದ ಶೇಪ್ ಸಿಗುತ್ತೆ, ಸ್ಲೀವ್ಸ್ ದ ಶೇಪ್ ಸಿಗುತ್ತೆ. ಸೊ ಈ ರೀತಿ ಹಿಂಭಾಗದ ಮತ್ತು ಮುಂಭಾಗದ ಸ್ಲೀವ್ಸ್ ಶೇಪ್ ಸಿಕ್ಕಿದ ಮೇಲೆ ಕೆಳಗಡೆ ತೋಳಿನ ಸುತ್ತಳತೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಅದು ಇದೆ 5 ಕಾಲು ಇಂಚ್. ಸೊ 5 ಕಾಲು ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಮತ್ತೆ ಈ ಮೇಲ್ಗಡೆ ಪಾಯಿಂಟ್ ಅನ್ನ ಸ್ಲೀವ್ಸ್ ಅದ ಸುತ್ತಳತೆಗೆ ಜಾಯಿಂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್ ಈ ರೀತಿ ನಮ್ದು ಸ್ಲೀವ್ಸ್ ಮಾರ್ಕಿಂಗ್ ಕಂಪ್ಲೀಟ್ ಆದ ಮೇಲೆ ಈಗ ನಾನು ಇಲ್ಲಿ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಈಗ ಆಡ್ ಮಾಡ್ತಾ ಇದ್ದೀನಿ. ಆಗ್ಲೇ ನಾನು ಇಲ್ಲೇ ಯಾಕೆ ಮಾಡ್ಲಿಲ್ಲ ಅಂದ್ರೆ, ಇಲ್ಲಿ ಮಾಡಿದ್ಮೇಲೆ ನಮ್ದು ಸ್ಲೀವ್ಸ್ ಶೇಪ್ ಅಷ್ಟೊಂದು ಪರ್ಫೆಕ್ಟ್ ಆಗಿ ಅಷ್ಟೊಂದು ನೀಟ್ ಆಗಿ ಬರೋದಿಲ್ಲ. ಸೊ ಈ ರೀತಿ ನೀವು ಮಾಡಿದ್ರೆ ನಿಮ್ದು ಸ್ಲೀವ್ಸ್ ಆಫ್ಟರ್ ಸ್ಟಿಚಿಂಗ್ ತುಂಬಾ ಪ್ರೊಫೆಷನಲ್ ಕಾಣಿಸುತ್ತೆ, ಫಿಟ್ಟಿಂಗ್ ನಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ, ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಮೆಥಡ್ ಅನ್ನ ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಸೊ ಆಯ್ತು ಫ್ರೆಂಡ್ಸ್, ಈ ರೀತಿ ನಾವು ಸ್ಲೀವ್ಸ್ ಕಟ್ಟಿಂಗ್ ಅನ್ನ ಸ್ಲೀವ್ಸ್ ಮಾರ್ಕಿಂಗ್ ಅನ್ನ ತುಂಬಾ ಈಸಿಯಾಗಿ ಮಾಡಬಹುದು. ಈಗ ಬನ್ನಿ ಇದನ್ನು ಕಟ್ ಮಾಡೋಣ. ಕಟ್ ಮಾಡ್ಬೇಕಾದ್ರೆ ನಾನು ಈ ಸೈಡ್ ದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಾಯಿಂಟ್ ಸೈಡ್ ನಾವು ಕಟ್ ಮಾಡಬಾರದು, ಓಪನ್ ಸೈಡ್ ದಿಂದ ಕಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಟಿಂಗ್ ಮಾಡ್ಬೇಕಾದ್ರೆ 2 ಪೀಸಸ್ ಅನ್ನ ಹಿಡ್ಕೊಂಡು ಫಸ್ಟ್ ಆಫ್ ಆಲ್ ನಾನು ಹಿಂಭಾಗದ ತೋಳಿನ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್ ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಇದು ಆಯ್ತು ಹಿಂಭಾಗದ ಸ್ಲೀವ್ಸ್ ಶೇಪ್. ಆಮೇಲೆ ನಾನು ಈ ಮುಂಭಾಗದ ಸ್ಲೀವ್ಸ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ನಮ್ದು ಸ್ಲೀವ್ಸ್ ಅದ ಕಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ತುಂಬಾ ಸುಲಭವಾಗಿ ಎಲ್ಲಾ ಟಿಪ್ಸ್ ಮತ್ತು ಟ್ರಿಕ್ಸ್ ಅನ್ನ ಶೇರ್ ಮಾಡಿ ನಾನು ಆದಷ್ಟು ಕ್ಲಿಯರ್ ಆಗಿ ಕಟಿಂಗ್ ಹೇಗೆ ಮಾಡುದು ಅಂತ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ. ಈ ಮೆಥಡ್ ಅನ್ನ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಇನ್ನುವರೆಗೆ ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ, ಮತ್ತೆ ನಿಮ್ ಫೀಡ್ಬ್ಯಾಕ್ ಅನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ, ತುಂಬಾ ಜನರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಮತ್ತೆ ಸಿಗ್ತೀನಿ ಪಾರ್ಟ್ 4 ನಲ್ಲಿ. ಬಾಯ್ ಬಾಯ್.